ಬರೋ ತರವಾದರೆ ಬಸವಂತನ ನಚ್ಚ ಬಿಡಿ ಕೊಡ್ತೀನಿ ಹೌದಾ ಹಾಗಾದ್ರೆ ಇದು ಒಳ್ಳೆ ಅವಕಾಶ ರೀ ಆ ಸಮಾವೇಶದಲ್ಲಿ ಮೊದಲ ಅಧ್ಯಕ್ಷತೆ ಭಾಷಣ ನಿಮ್ಮದೇ ಆಗಿರುತ್ತೆ ಏನ್ರಿ ನೀವು ಮಾಡುವ ಭಾಷಣ ಹೇಗಿರಬೇಕು ಗೊತ್ತಾ ಈ ಸರ್ಕಾರದ ಕಣ್ಣು ತೆರೆದು ಬಡ ರೈತರನ್ನ ಒಗ್ಗೂಡಿಸಿ ಆ ರೈತರಿಗೆ ಸಹಾಯ ಮಾಡೋಕೆ ಸರ್ಕಾರ ತಾನಾಗಿಯೇ ಮುಂದೆ ಬಂದು ನಿಲ್ಲಬೇಕು ಹಾಗಿರಬೇಕು ನೀವು ಮಾಡುವ ಭಾಷಣ ಇದೆಂತ ಮಾತೆ ಲಕ್ಷ್ಮಿ ನಿನ್ನದು ನಿನ್ನ ಒಂದೊಂದು ಅರ್ಥಗರ್ಭಿತವಾದ ಮಾತನ್ನು ಕೇಳಿದರೆ ನಿನ್ನನ್ನು ಬಿಟ್ಟು ಒಂದು ಕ್ಷಣ ಕೂಡ ಇರೋ ಹಾಗಿಲ್ಲ ನಿನ್ನಂತ ದಿಟ್ಟ ಹೆಣ್ಣು ನನಗೆ ಸತಿಯಾಗಿ ಸಿಕ್ಕಿದ್ದು ನಾನು ಎಂತ ಭಾಗ್ಯಶಾಲಿ ಏನೋ ಕಾಣನೆ ಎಲ್ಲಿ ನಗುತ್ತಾ ಕಡಿಸಿಕೊಡು ನನ್ನನ್ನು ಹಾ ಕಳಿಸ್ತೀನಿ ಕಳಿಸ್ತೀನಿ ಆ ಸೂರ್ಯನ ಸ್ನೇಹಕ್ಕೆ ಸಾಗರವೇ ಸಾಕ್ಷಿ ಆ ಚಂದ್ರನ ಸ್ನೇಹಕ್ಕೆ ಆ ಕಿರಣಗಳೇ ಸಾಕ್ಷಿ ಏನ್ರಿ ನನ್ನ ನಿಮ್ಮ ಪ್ರೇಮಕ್ಕೆ ಈ ನನ್ನ ಹೃದಯವೇ ಸಾಕ್ಷಿ ಬನ್ನಿ ಒಂದ ಸಾರಿ ಮಹೆಂಡದ ಜೊತೆಗೆ ಹಾಡು ಕೊಡದು ಆಮೇಲೆ ಹೋಗಿ ನವಿಲಿನಂತೆ ಅರ್ಪಿಸುವ ನಾರಿಯ ಮಾತು ಅಲ್ಲ ಕಳೆದು ಹೋಗುವುದೇ ಆಗಿರಿ
ಹೋಗ್ ಬನ್ನಿ. ಅಣ್ಣ ಅತ್ತಿಗೆ ರಾಷ್ಟ್ರ ಕೃತ್ಯವನ್ನು ಮುಗಿಸಿಕೊಂಡು ಈಗ ಬಂದೇನ ಪಾಸ ಹೋದ್ರ? ಹೌದಣ್ಣ, ನಿಮ್ಮ ಆಶೀರ್ವಾದದ ಬಲದಿಂದ ರಾಷ್ಟ್ರ ಮಟ್ಟದ ಕುಸ್ತಿಯಲ್ಲಿ 80 ಕೆಜಿ ಕುಸ್ತಿಯ ಪ್ರಥಮ ಬಹುಮಾನದ ಕರೆ ನನ್ನದಾಯಿತು. ಸಂತೋಷ ತಮ್ಮ, ನಿನ್ನಂತ ಕೆಟ್ಟ ತಮ್ಮನನ್ನು ಪಡೆದಿದ್ದಲ್ಲಿ ಈ ಜಮೀನ್ದಾರನ ಕೀರ್ತಿ ಯಾಶತವಳೆಯಲ್ಲಿ ಧರ್ಮದ ದಾರಿವನಲ್ಲಿ ನಡೆಯುವ ನಮಗೆ ಆ ಗುರಿ ವಶೇಷನೇ ಶ್ರೀರಕ್ಷೆ. ಹೌದ್ರಿ, ಅಷ್ಟೇ ಅಲ್ಲ ಲಕ್ಷ್ಮಿ, ಆರತಿ ಮಾಡೋ ನನ್ನ ತಮ್ಮನಿಗೆ. ಆಯ್ತ್ರಿ ತಂದೆ, ಸ್ವಲ್ಪ ಏನಂದ್ರೆ ನಿಮ್ಮಲ್ಲಿರೋ ಧರ್ಮಶಕ್ತಿಯೇ ನಮ್ಮ ಭದ್ರರಲ್ಲೂ ಕೂಡ ತುಂಬಿದೆ. ನಿಮ್ಮಿಬ್ಬರ ಧರ್ಮ ತ್ಯಾಗದ ಶ್ರೀರಕ್ಷೆ ಸದಾ ನನ್ನ ಮೇಲಿರುವಾಗ ನನಗೆ ಯಾವ ಕೊರತೆಯೂ ಇಲ್ಲ ಅಣ್ಣ. ನನ್ನಲ್ಲಿ ಇಂತಹ ಶಕ್ತಿ ಹರಿಯಬೇಕಾದರೆ ನೀವು ಉಣಿಸಿ ತಿನಿಸಿ ಸಾಕಿ ಸಲುಹಿ ಬೆಳೆಸಿದ ಈ ಕೈತುತ್ತೇ ಸಾಕ್ಷಿ. ನಿಮ್ಮ ಈ ಕೈತುತ್ತಿನ ಧರ್ಮಶಕ್ತಿಗೆ ಯಾವ ಕುತ್ತೆ ನನ್ನ ಮಕ್ಕಳೇನಾದರೂ ಕತ್ತೆ ಎಂದು ಮಾತನಾಡಿದರೆ ಆ ಕ್ಷಣದಲ್ಲೇ ಅವರ ಕೈ ಕತ್ತನ್ನೇ ಕತ್ತರಿಸಿ ಹಾಕಿ ಬಿಡ್ತೀನಿ. ಸಂತೋಷ ತಮ್ಮ, ನಿನ್ನಂತ ತಮ್ಮನನ್ನು ಪಡೆದ ನೀನು ತಂಗಿಯನ್ನು ಕರೆಯಲು ಹೋಗು. ಆಯ್ತಣ್ಣ, ಹೋಗಿ ಬರ್ತೀನಿ. ಗಾಡಿ ಸಿದ್ಧವಾಗಿದೆ, ಬಂಡಿ ಹೋಗೋಣ. ಆಯ್ತು ಬಸವಂತ, ಎಲ್ಲ ಕಾಗದ ಪತ್ರಗಳನ್ನು ತೆಗೆದುಕೊಂಡೆಯ? ಆಯ್ತು, ತೆಗೆದುಕೊಂಡ ಮೇಲೆ ಗಾಡಿ ರೆಡಿ, ತಾವು ಈಗಲೇ ಬಂದು ಬಿಡೋಣ. ಲಕ್ಷ್ಮಿ, ತಮ್ಮ ಬರೋ ತನಕ ಮನೆ ಕಡೆ ಸೋಪಾನ, ನಾವಿನ್ನು ಬರುತ್ತೇವೆ. ಬೇಗ ಬಂದ್ಬಿಡಿ, ನಿಮ್ಮ ದಾರಿನೇ ಕಾಯ್ತಾ ಇರ್ತೀನಿ.